ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಅಂಗವಾಗಿ ನಡೆದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ನಹೀದಾ ಜಂಜಂ. ವಿಶ್ವ ಜನಸಂಖ್ಯಾ ದಿನಾಚರಣೆ ಘೋಷಣೆ. ಕುಟುಂಬ ಕಲ್ಯಾಣ ನಿಭಾಯಿಸುವ ಜವಾಬ್ದಾರಿ, ತಾಯಿ ಮತ್ತು ಮಗುವಿನ ಆರೋಗ್ಯದ ಪೂರ್ಣ ತಯಾರಿ ಎನ್ನುವುದರೊಂದಿಗೆ ಜಾಥಾ ಕಾರ್ಯಕ್ರಮಕ್ಕೆ ದಿನಾಂಕ 27/2019 ತಹಶೀಲ್ದಾರ್ ನಹೀದಾ ಜಂಜಂ ಚಾಲನೆ ನೀಡಿದರು. ಹಸಿರು ನಿಶಾನೆ ತೋರಿಸುವ ಮೂಲಕ ಮೇಡಮ್ ಅವರು ಈ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅಬ್ದುಲ್ ರೆಹಮಾನ್, ತಾಲೂಕು ಆರೋಗ್ಯಾಧಿಕಾರಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಇವತ್ತು ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು 2019 ವಿಶ್ವ ಜನಸಂಖ್ಯಾ ದಿನಾಚರಣೆಯು ನಾವು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಸಾರ್ವಜನಿಕ ಆಸ್ಪತ್ರೆ ಶಿರಾದ ಆವರಣದಲ್ಲಿ ನಮ್ಮ ಶಿರಾ ತಾಲೂಕು ಮಾನ್ಯ ದಂಡಾಧಿಕಾರಿಗಳಾದ ಶ್ರೀಮತಿ ನಾಹಿದಾ ಜಂಜಂರವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಹಾಗೂ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಇಲ್ಲಿ ನೆರವೇರಿದಂತಹ ಎಲ್ಲ ಮಾಧ್ಯಮ ಮಿತ್ರರು, ಸಾರ್ವಜನಿಕರು ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಯು ಹಾಗೂ ಮದರ್ ತೆರೆಸಾ ನರ್ಸಿಂಗ್ ಸ್ಕೂಲ್ನ ಎಲ್ಲ ಶುಶ್ರೂಷಕರು ಇವರು ಇವತ್ತು ಒಂದು ಜಾಥಾ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿದ್ದಾರೆ. ಇದನ್ನು ಚಾಲನೆಯನ್ನು ನಮ್ಮ ದಂಡಾಧಿಕಾರಿಗಳು ನೀಡಿದ್ದಾರೆ. ಇವತ್ತು ಈ ದಿನದ ಒಂದು ಘೋಷಣೆ ಏನೆಂದರೆ, ನಮ್ಮದು ವಿಶ್ವ ಜನಸಂಖ್ಯಾ ದಿನಾಚರಣೆಯದು ಕುಟುಂಬ ಕಲ್ಯಾಣ ನಿಭಾಯಿಸುವ ಜವಾಬ್ದಾರಿ, ತಾಯಿ ಮತ್ತು ಮಗುವಿನ ಆರೋಗ್ಯದ ಪೂರ್ಣ ತಯಾರಿ ಅಂತ. ಸೊ ನಾವು ಯಾವುದು ಕುಟುಂಬ ಕಲ್ಯಾಣನ ಹೆಂಗೆ ನಿಭಾಯಿಸ್ತೀವಿ ಅಂದರೆ, ಯಾವ ರೀತಿ ನಾವು ತಾಯಿ ಮತ್ತು ಮಗುಗೆ ನಾವು ಯಾವ ರೀತಿ ತಯಾರಿ ಮಾಡ್ಕೊತೀವಿ ಅವ್ರನ್ನ ಮುಂದಿನ ಇದಕ್ಕೆ ಬರೋಕ್ಕೆ ಜನ್ರೇಷನ್ಗೆ, ಅದನ್ನು ನಾವು ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಡಿಪೆಂಡ್ ಆಗುತ್ತೆ ಅಂತ ಈ ಸರಿ ಒಂದು ಸ್ಲೋಗನ್ ಇದೆ. ಸೊ ಹಾಗಾಗಿ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಈ ಸರಿ ಹೆಚ್ಚಿನ ಆದ್ಯತೆಯನ್ನು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ನೀಡ್ತಾ ಇದೆ. ಹಾಗಾಗಿ ತಾಯಿ ಆರೋಗ್ಯಕ್ಕೆ ನಾವು ಜಾಸ್ತಿ ಒತ್ತು ನೀಡಿದ್ದೇ ಆದಲ್ಲಿ ಮುಂದೆ ಬರುವಂತಹ ಮಗು ಭಾಳ ಆರೋಗ್ಯವಾಗಿರುತ್ತೆ ಹಾಗೂ ಆ ಮಗು ಒಳ್ಳೆಯ ಸತ್ಪ್ರಜೆ ಆಗಿ ನಮ್ಮ ದೇಶದ ಒಂದು ಒಳ್ಳೆ ಏಳಿಗೆಗೆ ಒಂದು ಕಾರಣ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಜನಸಂಖ್ಯಾ ದಿನಾಚರಣೆ ನಾವು ಆಚರಿಸೋದು ಒಂದು ಮೂಲ ಉದ್ದೇಶ, ನಾವು ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ. ಹೆಚ್ಚಿನ ಜನಸಂಖ್ಯಾ ಸ್ಫೋಟದಿಂದ ಏನೇನು ದುಷ್ಪರಿಣಾಮಗಳು ಆಗ್ತವೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ದುಷ್ಪರಿಣಾಮಗಳಿಂದ ನಾವು ಪಾರಾಗಬೇಕು ಹಾಗೂ ನಮ್ಮ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿಟ್ಕೊಂಡು ಇರುವಂತಹ ನಾವು ಜನರನ್ನೇ ಬಹಳಷ್ಟು ಕ್ವಾಲಿಟಿಯಾಗಿ ಅವ್ರನ್ನ ನಾವು ಒಳ್ಳೆ ಪ್ರಜೆಗಳನ್ನಾಗಿ ನಮ್ಮ ದೇಶವನ್ನು ಕಟ್ಟಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು. ಕೇವಲ ಇದು ಆರೋಗ್ಯ ಇಲಾಖೆಯಿಂದ ಸಾಧ್ಯವಲ್ಲ, ಎಲ್ಲ ಇಲಾಖೆಯವರು ಇದಕ್ಕೆ ಕೈ ಜೋಡಿಸಿ, ಎಲ್ಲ ಸಾರ್ವಜನಿಕರು ಸಹ ಇದಕ್ಕೆ ಕೈ ಜೋಡಿಸಿ ನಮ್ಮ ಜನಸಂಖ್ಯೆ ನಿಯಂತ್ರಣದಲ್ಲಿ ಎಲ್ಲರೂ ಸಹಭಾಗಿತ್ವ ನೀಡಬೇಕು ಅಂತ ಕೋರ್ತಾ ನಾನು ನಮ್ಮ ಅಧ್ಯಕ್ಷನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಅಧ್ಯಕ್ಷನ ವಂದಿಸ್ತಾ ಎರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ, ನಾನು ಶಿರಾ ತಹಶೀಲ್ದಾರ್, ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಇವತ್ತಿಂದ ಏನು ಕಾರ್ಯಕ್ರಮ ಇದೆ, ಜನಸಂಖ್ಯಾ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ. ನೋಡಿ, ಜನಸಂಖ್ಯೆ ಅನ್ನೋದು ಒಂದು ವರನೂ ಹೌದು, ಶಾಪನೂ ಹೌದು. ವರ ಯಾವಾಗುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೆಲ್ಲ ಆ ಟೈಮಲ್ಲಿ ಅದು ವರ ಆಗುತ್ತೆ. ಆದರೆ ಶಾಪ ಯಾವಾಗುತ್ತೆ, ಒಂದು ನೆನ್ಪಿಟ್ಕೊಳ್ಳಿ ಎಲ್ಲರೂ, ಒಬ್ಬ ವ್ಯಕ್ತಿ ಸತ್ತಾದ್ಮೇಲೆ ಆ ವ್ಯಕ್ತಿ ನಾವು ಎತ್ಕೊಂಡು ಹೋಗ್ತೀವಲ್ಲ, ಅದು ಆಸ್ತಿ ಆಗಿರಬೇಕು, ಅವನು ಹೊರೆ ಆಗಿರಬಾರ್ದು, ಒಂದು ಸಮಾಜಕ್ಕೆ ಹೊರೆ ಆಗಿರಬಾರ್ದು. ಯಾವುದೇ ಟೈಮಲ್ಲಿ ನೀವು ಸುಮ್ಮನೆ ಜನಸಂಖ್ಯೆ ಹೆಚ್ಚಿಸೋದು ಅಲ್ಲ, ಎಲ್ಲರೂ ಜನ್ಮ ನೀಡ್ತಾರೆ, ಬಟ್ ಒಂದು ಆ ನೀವು ಕೊಡ್ತಿರೋ ಜನ್ಮ ನೀಡ್ತಿರೋ ಆ ಮಕ್ಳುಗಳಿಗೆ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ ಅನ್ನೋದು ಯೋಚನೆ ಮಾಡಿ ಆಮೇಲೆ ನೀವು ಮುಂದಿನ ಸ್ಟೆಪ್ ತೊಗೋಬೇಕು ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ. ಯಾವುದೇ ಆಗಿರಲಿ, ಈಗ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಆಗಿದೆ. ಸುಮ್ಮನೆ ಮಕ್ಕಳು ತುಂಬ ಜನದಲ್ಲಿ ಏನು ಫೀಲಿಂಗ್ ಇರುತ್ತೆ ಅಂತ ಅಂದರೆ ನಮ್ಮ ಯಾರೋ ಒಬ್ಬ ಸಾಕ್ಕೊತಾನೆ ಅನ್ನೋದು, ಆ ಥರ ಬೇಡ. ನೀವು ಇಬ್ಬರೇ ಮಕ್ಕಳಿರಲಿ, ಆ ಮಕ್ಕಳು ಭವಿಷ್ಯದ ಬಗ್ಗೆ ನೀವು ಏನು ಯೋಚನೆ ಮಾಡಿದ್ದೀರಾ, ಆ ಮಕ್ಕಳು ಮುಂದೆ ಆಸ್ತಿ ಆಗ್ತಾರಾ? ಯಾಕಂದರೆ ಇಲ್ಲಿ ನಾನು ತುಂಬ ಸತಿ ನಾನು ಇನ್ಸ್ಪೆಕ್ಷನ್ಸ್ಗೆ ಹೋಗ್ತಾ ಇರ್ತೀನಿ, ಚಿಕ್ಕ ಚಿಕ್ಕ ಮಕ್ಕಳು ಸೊಲ್ಯೂಷನ್ ನೋಡಿತಾ ಇರ್ತಾರೆ. ಅಲ್ಲಿಗೆ ನೀವು ಅಂದರೆ ಮನೇಲಿ ಏನು ನೈತಿಕತೆ ಕೊಡ್ತಿದ್ದೀರಾ, ನಿಮ್ಗೆ ಕೊಡೋದಕ್ಕೆ ನಿಮ್ಗೆ ಆರ್ಥಿಕತೆಯಿಂದ ನೀವು ಮುಂದೆ ಇದ್ದೀರಾ, ನೀವು ಅದನ್ನೆಲ್ಲ ಯೋಚನೆ ಮಾಡಿ ನೀವು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅಂತ ನಿಮ್ಗೆಲ್ಲರಿಗೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಹಾಗೂ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಶಿರಾ ಡಾಕ್ಟರ್ ಶ್ರೀನಾಥ್.
ವಿಶ್ವ ಜನಸಂಖ್ಯೆಯು 500 ಕೋಟಿ ತಲುಪಿದ ದಿನದಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನಾಗಿ ಆಚರಿಸಲು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುನಿಸೆಫ್ ತೀರ್ಮಾನಿಸಿತು. ದಿನಾಂಕ 11/7/1987 ಅಂದಿನ ಯುಗೋಸ್ಕೋವಿಯಾ ದೇಶದ ಜಾಗ್ರಿಟ್ನಲ್ಲಿ ಮಟೇಜ್ ಗ್ಯಾಸ್ಪರ್ ಎಂಬ ಗಂಡು ಮಗುವು ಪ್ರಪಂಚದ 500 ಕೋಟಿಯ ಪ್ರಜೆಯಾಗಿ ಹುಟ್ಟಿದನು. ಅಂದಿನಿಂದ ಜನಸಂಖ್ಯಾ ಹೆಚ್ಚಳದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿವಿಧ ಘೋಷವಾಕ್ಯಗಳೊಂದಿಗೆ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್, ಟಿಎಚ್ಒ ಅಫ್ಜಲ್ ಉರ್ ರೆಹಮಾನ್, ಡಾಕ್ಟರ್ ಡಿಎಂ ಗೌಡ, ಡಾಕ್ಟರ್ ನರೇಂದ್ರ, ಆಡಳಿತಾಧಿಕಾರಿ ರವಿ, ಪುರುಷ ಹಿರಿಯ ಆರೋಗ್ಯ ಸಹಾಯಕರಾದ ಶ್ರೀನಿವಾಸ್, ಆರೋಗ್ಯ ನಿರೀಕ್ಷಕರಾದ ಚಂದ್ರಪ್ಪ, ಬಿಎಚ್ಇ ರಮೇಶ್, ಹಿರಿಯ ಆರೋಗ್ಯ ಮಹಿಳಾ ಸಹಾಯಕಿಯಾದ ರಮಾದೇವಿ, ರಾಮಕೃಷ್ಣ ಮದರ್ ತೆರೇಸಾ ನರ್ಸಿಂಗ್ ಕಾಲೇಜ್ನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಿಕ್ಷಣ, ಆರೋಗ್ಯ ಸೇವೆಗಳು ಮತ್ತು ಇತರೆ ಸಂಪನ್ಮೂಲ ಕೊರತೆ ಹಾಗೂ ಇನ್ನಿತರೆ ಅನೇಕ ಸಮಸ್ಯೆಗಳು ಈ ಒಂದು ಜನಸಂಖ್ಯಾ ಸ್ಫೋಟದಿಂದ ಸಂಭವಿಸುವಂತಕ್ಕಂಥ ಸಮಸ್ಯೆಗಳು. ಹಾಗಾಗಿ ಈ ಒಂದು ಜನಸಂಖ್ಯೆಯ ಸ್ಫೋಟವನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಎಲ್ಲರೂ ಕೂಡ ಸಾರ್ವಜನಿಕ ಬಂಧುಗಳ ಈ ವಿಷಯದಲ್ಲಿ ಮಾತಾಡ್ತಾರೆ. ಅರ್ಜೆಂಟ್ ಮಾಡಿಸ್ತೀವಿ ನಾವು ಶಿರಾ ನಗರದಲ್ಲಿ ಬಿಎಸ್ ಅಭಿಮಾನಿಗಳ ಬಳಗ ಹಾಗೂ ಜೆಡಿಎಸ್ ಮುಖಂಡರುಗಳಿಂದ ಶಿರಾ ಶಾಸಕ ಬಿ ಸತ್ಯನಾರಾಯಣ ರವರ 67ನೇ ಜನ್ಮದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಚಾಕು ಕೊಡಿ, ಒಂದ್ ನಿಮಿಷ ಚಾಕು ಕೊಡಿ ಸಾಹೇಬ್ರ ಕೈಲಿ, ಸುಮ್ಮನೆ ಹಂಗೆ ಇಟ್ಕೊಳ್ಳಿ, ಹಂಗೆ ಕೈ ಕೈ ಇಟ್ಕೊಳ್ಳಿ. ಜರ್ಕಳ ಅಣ್ಣ, ಶಿವಣ ಶಿವಣ ಜರ್ಕಳ್ಳಿ ನೋಡಿ, ಹಿಂದೆ ಬಾ ಅಣ್ಣ, ಒಂದ್ ಸೆಕೆಂಡ್ ಮುಂದೆ ನೋಡಿ, ಕೈ ಬಿಡ ಅಣ್ಣ, ನೀನು ಅಣ್ಣ ಒಂದ್ ನಿಮಿಷ ಇಟ್ಕೊಳ್ಳೋಣ ಚಾಕು, ಅಣ್ಣ ಒಂದ್ ನಿಮಿಷ ಅಣ್ಣ ಚಾಕು ಇಟ್ಕೊಳ್ಳೋಣ. ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಸನ್ಮಾನ್ಯ ಶ್ರೀ ಸತ್ಯನಾರಾಯಣ ಸಾಹೇಬರಿಗೆ
67ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಶ್ರೀ ಟಿವಿ ತಂಡ ಶಾಸಕ ಬಿ ಸತ್ಯನಾರಾಯಣ ರವರನ್ನು ಮಾತನಾಡಿಸಿದಾಗ ಶುಭಾಶಯಗಳು ಸರ್. ತುಂಬಾ ಧನ್ಯವಾದಗಳು ಸರ್. ಈಗ ನಿಮ್ಮ ಹುಟ್ಟುಹಬ್ಬದ ದಿನ ಈ ಶಿರಾ ಜನತೆಗೆ ಯಾವುದೋ ಒಂದು ಮಹತ್ ಕಾರ್ಯ ಮಾಡಬೇಕು ಅಂತ ನೀವು ಒಂದು ಕಂಕಣ ತೊಟ್ಟಿದ್ದೀರಿ. ಸದ್ಯದ ವಾತಾವರಣದಲ್ಲಿ ಸಾಧ್ಯವಾದಷ್ಟು ಈಗ ನಮ್ಮ ಮೂರು ಅವಧಿನಲ್ಲೂ ಒಳ್ಳೆಯ ಕೆಲಸ, ಉತ್ತಮ ಕೆಲಸ ಆಗಿದೆ. ಶಿರಾ ತಾಲೂಕಲ್ಲಿ ಬಹುಮುಖ್ಯವಾದ ಬೇಡಿಕೆ ಇವತ್ತು ನಾನು ಕಂಡುಕೊಂಡೆ, ಅದು ಜಿಲ್ಲಾ ಕೇಂದ್ರ ಆಗಿ ಮಾಡಬೇಕು. ತುಮಕೂರು ಜಿಲ್ಲೆಯಿಂದ ಬದಲಾಯಿಸಿ ಶಿರಾ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋ ಒತ್ತಾಯ ಪಕ್ಕದ ಅಕ್ಕಪಕ್ಕದ ತಾಲೂಕುಗಳನ್ನು ಸೇರಿಸಿಕೊಂಡು ಭಾಗಗಳನ್ನಾದರೂ ಸೇರಿಸಿಕೊಂಡು ಇದನ್ನು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಎರಡೂ ಹೆದ್ದಾರಿಗಳಿದ್ದಾವೆ, ಈ ಮಧ್ಯೆ ಹೋಗ್ತಕ್ಕಂಥ ಎಲ್ಲ ರೀತಿಯ ಅನುಕೂಲಗಳು ಇರತಕ್ಕಂಥ ಶಿರಾ ತಾಲೂಕು ಶಿರಾ ಪಟ್ಟಣವನ್ನು ನಗರವನ್ನು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋ ಒತ್ತಾಯವನ್ನು ಇವತ್ತು ನಾವು ಮನಗಂಡಿದ್ದೇವೆ. ಅದರಂತೆ ನಾವು ಮುಂದಿನ ದಿವಸಗಳಲ್ಲಿ ಅದನ್ನು ತರೋ ಪ್ರಯತ್ನವನ್ನು ಮಾಡ್ತೇವೆ, ಪ್ರಾಮಾಣಿಕವಾಗಿ ಮಾಡ್ತೇವೆ. ಸರ್, 7 ಬಾರಿ ಚುನಾವಣೆ ಸ್ಪರ್ಧಿಸಿ ಮೂರು ಬಾರಿ ಗೆದ್ಬಿಟ್ಟು ಸಚಿವರೆಲ್ಲ ಆಗಿದ್ದೀರಾ, ಮೊದಲಿಂದನೂ ಯಾವುದಾದ್ರೂ ಕನಸು ನನಸ್ತಾ ಇದೆ ಉಳಿದಿದೆಯಾ ನಿಮ್ದು ಮೊದಲನೇ ಕನಸು? ನಾನು ಹೆಚ್ಚಿಗೆ ದೊಡ್ಡ ಕನಸುಗಳನ್ನು ಇಟ್ಕೊಳ್ಳಲ್ಲ. ನನ್ನ ಕನಸು ಸೀಮಿತವಾಗಿ ನನ್ನ ಅಳತೆಗಳಲ್ಲಿ ನಮಗೆ ದಕ್ಕತಕ್ಕಂಥ ಕನಸುಗಳನ್ನು ಇಟ್ಕೊಂಡಿದ್ದೆ, ಅದರಂತೆ ಅವುಗಳನ್ನು ಪೂರೈಸಿಕೊಂಡಿದ್ದೀನಿ. ಇನ್ನೂ ಬರ್ತಕ್ಕಂಥ ಅಂಥ ಕನಸುಗಳು ಅಂಥ ಕಥೆಗಳನ್ನು ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸರ್, ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ಈ ಮುಂದೆ ಹೇಗೆ ಶಿರಾ ಅಭಿವೃದ್ಧಿ ಮಾಡಬೇಕು, ಈ ಮುಂದೆ ಏನು ಬೇಕಾದ್ರೂ ಆಗ್ಬೋದು ಸರ್ಕಾರ, ನೀವೇನಂತ ಯೋಚನೆ ಮಾಡ್ತೀರಿ? ನನ್ನ ಇತಿಮಿತಿ ಏನಿದೆ ಈಗ ಮಂತ್ರಿಯಾಗಿ ಅಥವಾ ಒಬ್ಬ ಕೇಂದ್ರ ಇದು ಒಬ್ಬ KSRTC ಅಧ್ಯಕ್ಷನಾಗಿ ಈಗಾಗಲೇ ನಾನು KSRTC ಡಿಪೋ ಆಡಳಿತವನ್ನು ದುರ್ಗದಿಂದ ಇಲ್ಲಿಗೆ ತಂದಿದ್ದೇನೆ. ಮತ್ತು ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಇದು RTO ಆಫೀಸು ಮಧುಗಿರಿಗೆ ಹೋಗಿತ್ತು, ಅದನ್ನು ಶಿರಾದಲ್ಲೇ ಶಿರಾಕ್ಕೆ ತಂದು ತುಮಕೂರು ವ್ಯಾಪ್ತಿನಲ್ಲೇ ಉಳಿಸ್ಕೊಂಡಿದ್ದೀನಿ. ಈ ರೀತಿಯ ಕೆಲಸಗಳು ಬೆಳೆದಂಗೆ ಬಂದ ಹಾಗೆ ಅವುಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಈಗ KSRTC ಚೇರ್ಮನ್ ಆಗಿ ನಾವು ಈಗಾಗಲೇ 10 ಎಕರೆ ಜಮೀನು ಕೊಟ್ಟು ಆ ಜಮೀನಿನಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು KSRTC ಡ್ರೈವರ್ಗಳನ್ನು ತಯಾರು ಮಾಡ್ತಕ್ಕಂಥ ಕಂಡಕ್ಟರ್ಗಳನ್ನು ಮೆಕ್ಯಾನಿಕ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಸ್ಕೂಲನ್ನು ತೆರೆಯೋ ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ಪ್ರಾರಂಭ ಆಗಿದೆ, ಅದನ್ನು ಪೂರೈಸೋ ಕಡೆ ಗಮನ ಹರಿಸ್ತೇನೆ. ಶಿರಾಕ್ಕೆ ಯಾವುದೋ ಒಂದು ಇಂಡಸ್ಟ್ರಿಗಳಿಲ್ಲ, ಈಗ ಪರ್ಯಾಯ ಕೃಷಿ ಒಂದು ಅವಲಂಬಿಸಿದ್ದಾರೆ, ಕೃಷಿಗೆ ಪರ್ಯಾಯ ಯಾವುದಾನ ಇಂಡಸ್ಟ್ರೀಸ್ ಇಲ್ಲ, ಇದ್ರ ಬಗ್ಗೆ ಏನಾದರೂ ನಿಮ್ಮ ಕನಸು? ಇದ್ರ ಬಗ್ಗೆ ಕನಸಿಗಿಂತ ಮುಖ್ಯವಾಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಕನಸು ಕಟ್ಕೊಂಡ್ರೆ ಎಲ್ಲ ಆಗೋದಿಲ್ಲ. ಹಾಗಾಗಿ ಶಿರಾ ಪಟ್ಟಣದ ಹತ್ರದಲ್ಲಿ ರಾ ಮೆಟೀರಿಯಲ್ ಏನು ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಸಿಗ್ತಕ್ಕಂಥ ವಸ್ತುಗಳು ಯಾವ ಅಂಥ ಅವಕಾಶ ಇಂಡಸ್ಟ್ರಿ ಮಾಡ್ತಕ್ಕಂಥ ಅವಕಾಶ ಇರತಕ್ಕಂಥ ಯಾವ ವಸ್ತುಗಳು ನಮಗೆ ಭೂಮಿಯಲ್ಲಾಗಲಿ ಅಂತರ್ಗತವಾಗಿ ಅವಿತ್ಕೊಂಡಿರ್ತಕ್ಕಂಥ ಸೌಲಭ್ಯಗಳು ಕಡಿಮೆ ಇರೋದ್ರಿಂದ ಇಂಡಸ್ಟ್ರಿಯಲಿಸ್ಟ್ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಉದ್ಯೋಗ ಸೃಷ್ಟಿ ಅದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರನ್ನ ಕರ್ಕೊಂಬಂದರೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಉದ್ಯೋಗ ಸೃಷ್ಟಿ ಆದರೆ ಯುವಕರಿಗೆ ಕೆಲಸ, ಅದು ನಮ್ಮ ಆಸೆಯಾಗಿದ್ದರೂ ಸಹ ಇಲ್ಲಿ ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡೋದು. ನಿಮ್ಗೆ ಉದಾಹರಣೆ ಹೇಳಬೇಕು, 26 ಎಕರೆ ಜಮೀನನ್ನು ಇಲ್ಲಿಗೆ 10-20 ವರ್ಷದ ಕೆಳಗೆ ನಾವು ಸರ್ಕಾರದ ಕೊಟ್ಟು ಅದು ಇವತ್ತಿನವರೆಗೂ ನಾವೇನು ಮಾಡೋಕ್ಕಾಗಿಲ್ಲ. ಮಾಡೋದಕ್ಕೆ ಹೋದರೆ ಯಾರೋ ಒಬ್ಬನೇ ಆ ಜಮೀನನ್ನು ತಗೊಂಡು ನಾವು ಕೋರ್ಟ್ ಮೆಟ್ಟಲತ್ತಿ ಆ ಜಮೀನನ್ನು ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಿ ಉಳಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ಸರ್ಕಾರಗಳು 1,000 ಎಕರೆ ಜಮೀನನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಯಾರಾದರೂ ಇಂಡಸ್ಟ್ರಿಯಲಿಸ್ಟ್ ಬರೋಕ್ಕೆ ನಾವು ನಮ್ಮ ಇತಿಮಿತಿನಲ್ಲಿ ಪ್ರಯತ್ನ ಮಾಡ್ತೀವಿ. ಸರ್, ಶಿರಾಕೆರೆಗಳು ಇನ್ನು 15-20 ದಿನ ನೀರು ಆಗುತ್ತೆ, ಇನ್ನು ಮುಂಗಾರು ಕೈ ಕೊಟ್ಟರೆ ಆಗಲೂ 75 ಲಕ್ಷ ಏನೋ ಕುಡಿಯೋ ನೀರಿಗೆ ಇದು ಮಾಡಿದಾರಂತ, ನಗರಸಭೆಯಲ್ಲಿ ರಿಲೀಸ್ ಆಗಿದೆ ಅಂತೆ ಕುಡಿಯೋ ನೀರಿನ ಇದಕ್ಕೆ. ಈ ಬೋರ್ ಕೊರೆಸಿದ್ರೆ ಅದು ಅಂತರ್ಜಲ ಕುಸಿತಿರೋದ್ರಿಂದ ಅದು 50% ಪಾಸ್ ಆಗ್ಬೋದು, 50% ಫೇಲ್ ಆಗ್ಬೋದು, ಅದು ಯಾರೂ ಹೇಳೋಕ್ಕಾಗಲ್ಲ. ಈಗ ಲಾಸ್ಟ್ ಟೈಮ್ ನೀವು ಹೋರಾಟ ಮಾಡಿ ನೀರು ತರಿಸಿದ್ರಿ, ನೀರು ಬಿಟ್ಟಿರಲಿಲ್ಲ,
ಆದ್ರೆ ಈ ಸರಿ ಏನು ಈ ಸಾರಿನೂ ನಾವು ಇವತ್ತು ನಮ್ಮ ಮಡಿಕೇರಿ ಕಡೆ ಎಂತವರು ಮಲೆನಾಡು ಸೈಡ್ ಮಳೆ ಆಗ್ತಾ ಇರೋದ್ರಿಂದ ಇವತ್ತು ಸಹ ಮಳೆ ಆಗ್ತಾ ಇದೆ. ಆ ಮಳೆ ತುಂಬಿ ನಮ್ಮ ಹೇಮಾವತಿ ಡ್ಯಾಮ್ ತುಂಬಿದರೆ, KRS ಡ್ಯಾಮ್ ತುಂಬಿದರೆ, ನಾವು ಹೇಮಾವತಿ ನಾಲೆಯಿಂದ ನೀರೇನು ಕಳೆದ ಸಾರಿ ತಂದ್ವಿ ಹಾಗೆ ತಂದು ಕೆರೆ ತುಂಬಿಸ್ಕೊಳ್ಳತಕ್ಕಂಥ ಸಿರಾ ಕೆರೆ ತುಂಬಿಸ್ಕೊಳ್ತಕ್ಕಂಥ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಸರ್, ಕಡೆಯದಾಗೆ ಇತ್ತೀಚೆಗೆ ರಾಜಕೀಯ ಬೆಳವಣಿಗೆಯಲ್ಲಿ MLAಗಳು ಸೇಲ್ ಆಗ್ತಾ ಇದ್ದಾರೆ, ಹಾಂ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ನನಗೆ ಭಾಳ ಸಂತೋಷ ಆಯಿತು ನಿಮ್ಮ ಬಾಯಿಂದ ಸೇಲ್ ಆಗ್ತಿದ್ದಾರೆ ಅನ್ನೋ ಪದನ ಒಪ್ಕೊಂಡಿದ್ದಕ್ಕೆ. ಪತ್ರಿಕೆ ಮಾಧ್ಯಮಗಳು ಇವತ್ತು ಅವರು ಸೇಲ್ ಆಗ್ತಿದ್ದಾರೆ ಅನ್ನೋದನ್ನೇ ಒಪ್ಕೊಳ್ತಾ ಇಲ್ಲ, ಅವರಿಗೆ ಒಂಥರ ಧರ್ಮಕ್ಕೆ ದಾನ ಕೊಡ್ತಾ ಇದ್ದೀವೇನೋ ಈ ಪಕ್ಷದಿಂದ ಆ ಪಕ್ಷಕ್ಕೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಕೊಡ್ತಿದ್ದಾರೆ, ದಾನ ಕೊಡ್ತಿದ್ದಾರೆ ಅನ್ನೋ ಭಾವನೆ ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಮಾಧ್ಯಮದವರು ಆ ರೀತಿ ಫೋಕಸ್ ಮಾಡಿ ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅದು ಸದ್ಯ ನೀನಾದರೂ ಭಾಳ ಸಂತೋಷ ಆಯಿತು ನನಗೆ ಆ ಮಾತನ್ನು ಹೇಳಿದ್ದಕ್ಕೆ. ಹಾಗಾಗಿ ಅಂತಹ ಪ್ರಯತ್ನಗಳಿಗೆ ನಮ್ಮಲ್ಲಿ ಅವಕಾಶ ಇಲ್ಲ. ಏನಿಲ್ಲ, ಜನ ಬುದ್ಧಿ ಕಲಿಸ್ಬೇಕು. ಇಂಥವ್ರನ್ನ ಅಧಿಕಾರಕ್ಕೆ ತರೋ, MLA ಮಾಡ್ತಕ್ಕಂಥ MP ಮಾಡ್ತಕ್ಕಂಥ ಅಧಿಕಾರ ಅವ್ರ ಕೈಗಿರೋದ್ರಿಂದ ಜನ ತಿರಸ್ಕರಿಸ್ಬೇಕು. ಇಂಥ ಚುನಾವಣೆನೇ ಮೂಲ ಪ್ರಜಾಪ್ರಭುತ್ವದಲ್ಲಿ ಜನಗೆ ತೆಗೆ ಕೊಟ್ಟಂತಹಕ್ಕೂ ರೈಟ್ಸ್ ಏನಿದೆ ಆ ರೈಟ್ಸ್ನ ಯೋಚನೆ ಮಾಡಿ ಯೋಗ್ಯರಿಗೆ ಅಧಿಕಾರ ಕೊಟ್ಟರೆ ಈ ಥರ ಆಗೋಲ್ಲ. ಎಲೆಕ್ಷನ್ ಇವಾಗ ಎಲೆಕ್ಷನ್ ಬಿ ಫಾರ್ಮ್ನಿಂದ ಹಿಡಿದು ಎಲ್ಲದಕ್ಕೂ ದುಡ್ಡು ಕೊಟ್ಟೆ. ಕೆಲವೊಮ್ಮೆ ಪಕ್ಷಗಳ ಬೇರೆ ಪಕ್ಷಗಳು ಯಾವ ಪಕ್ಷದಾಗಲಿ ಅವ್ನು ದುಡ್ಡು ಕೊಟ್ಟು ಎಲೆಕ್ಷನ್ಗೆ ದುಡ್ಡೆಲ್ಲ ಖರ್ಚು ಮಾಡಿರ್ತಾನೆ, ಅವನಿಗೆ ಅದನ್ನು ರಿಕವರಿ ಮಾಡ್ಕೊಳಕ್ಕಾಗಿಲ್ಲ ಅಂದಾಗ ಈ ಥರ ಅನ್ನದಾಮಸ್ಯ ತೋರಿಸ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾನೆ. ಇದನ್ನು ಹೇಗೆ ತಡೆಗಟ್ಟ ಖರ್ಚು ಮಾಡೋದನ್ನು ಕಲಿಸ್ಕೊಟ್ಟವರು ನಾವೇ. ದುಡ್ಡಿಗೋಸ್ಕರ ದುಡ್ಡು ಕೊಟ್ಟು ಓಟ್ ಕುಂಡ್ಕೊಳ್ಳೋ ವ್ಯವಸ್ಥೆ ತಂದವರು ನಾವೇ. ಆವಾಗ ದುಡ್ಡು ಬೇಕೇ ಆಗುತ್ತೆ. ನನ್ನೇ ಉದಾಹರಣೆ, 7 ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದಾರೆ, 5 ರೂಪಾಯಿ ಯಾರಿಗೂ ಕೊಟ್ಟಿಲ್ಲ. ನಾನು 7 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದರು, ಕೇವಲ ಕಳೆದ ಸಾರಿ ಜಯಚಂದ್ರ ಅವರ ವಿರುದ್ಧ ನಾನು ಹಣ ಖರ್ಚು ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಅದು ಬಿಟ್ಟರೆ 6 ಚುನಾವಣೆ ಉಚಿತವಾಗಿ ನಾನು ನಡೆಸಿದ್ದೇನಲ್ಲ, ನಾನೇ ಉದಾಹರಣೆ ಇದ್ದೇನೆ. ಸರಿ, ಇದಕ್ಕೆಲ್ಲ ಮತದಾರರು ಪ್ರೌಢಾವಸ್ಥೆಗೆ ಬರಬೇಕು, ಬುದ್ಧಿವಂತರಾಗಬೇಕು. ಓಟ್ ಹಾಕೋವನು ನನ್ನ ಹಣ ತಗೊಂಡ್ರೆ ನಾಳೆ ನನ್ನ ಕೆಲಸಕ್ಕೆ ಹಣ ಕೇಳ್ತಾನೆ ಅನ್ನೋ ಪ್ರಜ್ಞೆ ಬೆಳೆಸ್ಕೋಬೇಕು. ಈ ವ್ಯವಸ್ಥೆ ಮುಂದುವರಿಯುತ್ತೆ, ಇನ್ನೂ ದೊಡ್ಡದಾಗುತ್ತೆ. ಸರ್ ಒಂದ್ ಸೆಕೆಂಡ್ ಸರ್, ಅಣ್ಣ 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 ಈ ಕಡೆ ಅಣ್ಣ ಮಾಡಿ ಎಲ್ಲ ಕಾಯ್ಕೊಳ್ಳಿ ಬಿಡಿ, ಹೂನಾರ ಬಿಡಿ, ಇದೆ ಸರಿ ಇಟ್ಕೊಳ್ರಿ ಸರ್, ಮುಂದೆ ಬನ್ನಿ ರವೇಣ ಮುಂದೆ ಬನ್ನಿ ಸರ್, ಹೂನಾರ ಐತ್ರಿ ಇನ್ನ ಹೂನಾರ ಐತ್ರಿ ಅಣ್ಣ, ಹಿಂದಕ್ಕೆ ಬರೋಣ, ಹಿಂದೆ ಬರೋಣ ಬರೋಣ, ಹಿಂದೆ ಬರೋಣ, ಹೂನಾರ ಬಿಡ್ರಿ ಕೈ ಅಲ್ಲಿ ಇಟ್ಕೊಂಡ ಹಿಂದೆ ಬರ್ರಿ ನೀವು, ಕುಮಾರಣ್ಣ ಹಿಂದೆ ಬಾ ಅಣ್ಣ, ವೀರೇಂದ್ರ ಹಿಂದೆ ಬಾ, ಹೈಡ್ ಬಾ, ನಿಮ್ ಕಮ್ಮಕ್ಕೆ ಬರಲ್ಲ ಅವ್ರಿಗೆ ನಾವೇ ಅಣ್ಣ, ಹಿಂದೆ ಬರೋಣ ಮೊಬೈಲು ಜಪ್ಪಲಣ್ಣ. ನಾವು ಎದೆ ಎತ್ಕೊಂಡು ಓಡಾಡ್ಬೋದು ಇವತ್ತು, ಯಾಕಂತಂದ್ರೆ ರಸ್ತೆಗಳು, ಅನೇಕ ಶಾಲಾ ರಿಪೇರಿಗಳು, ಆಸ್ಪತ್ರೆಗಳು, ಬಸ್ ಸ್ಟ್ಯಾಂಡ್ಗಳನ್ನ ಕೆಲಸಗಳನ್ನ ನೋಡ್ತಾ ಇದ್ರೆ ಇವತ್ತು ನಾವು ಜಾತ್ಯತೀತ ಜನತಾದವರು ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಎಲ್ಲ ಪ್ರಶ್ನೆಗಳು, ಅದಕ್ಕೆಲ್ಲ ಸರಿಯಾದಂತ ಉತ್ತರವನ್ನು ನಾವು ಕೊಡ್ತಾ ಇದೀವಿ. ಅಭಿವೃದ್ಧಿ ಕೆಲಸದಲ್ಲಿ ನಾವು ಯಾವತ್ತೂ ಸದಾ ಮುಂದೆ ಇರ್ತೀವಿ. ನಾವು ಹೋದ್ರೂ ಸಹ ನಮಗೆ ಕೈ ಮುಗಿದು ಏನಣ್ಣ ಅಂತ ಮಾತಾಡ್ತೀವಿ. ಆದರೆ ಇದು 3ನೇ ಬಾರಿ ನೀವು ನನಗೆ ಅವಕಾಶ.
ಶಿರಾ ನಗರ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಬೆಳೆಯುತ್ತಿದ್ದು, ಎಲ್ಲ ಆಡಳಿತ ಕೇಂದ್ರಗಳು ಇಲ್ಲಿ ಸ್ಥಾಪಿತವಾಗಿ ಶಿರಾ ನಗರವನ್ನು ಜಿಲ್ಲಾ ಕೇಂದ್ರ ಮಾಡುವ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ. ಇದಕ್ಕಾಗಿ ಎಷ್ಟೇ ವಿರೋಧ ಬಂದರೂ ಕೂಡ ಛಲಬಿಡದೆ ಅದನ್ನು ಸಾಧಿಸಿಯೇ ತೀರುತ್ತೇನೆ. ದಿನಾಂಕ 27/2019 ಶಿರಾ ನಗರದ ಜೆಡಿಎಸ್ ಕಚೇರಿ ಆವರಣದಲ್ಲಿ ಬಿಎಸ್ ಅಭಿಮಾನಿಗಳ ಬಳಗ ಹಾಗೂ ಜೆಡಿಎಸ್ ಮುಖಂಡರುಗಳಿಂದ ಏರ್ಪಡಿಸಲಾಗಿದ್ದ 67ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾದ ಬಿ ಸತ್ಯನಾರಾಯಣ್ ತಿಳಿಸಿದರು. ಶಿರಾ ಕೆಎಸ್ಆರ್ಟಿಸಿ ಡಿಪೋವನ್ನು ತುಮಕೂರಿನಿಂದ ಚಿತ್ರದುರ್ಗಕ್ಕೆ ವರ್ಗಾಯಿಸಿರುವುದರಿಂದ ಈ ಭಾಗದ ಜನರು ತುಂಬಾ ತೊಂದರೆ ಅನುಭವಿಸುತ್ತಿದ್ದರು. ನಾನು ಅಧಿಕಾರ ಸ್ವೀಕರಿಸಿದ ನಂತರ ಮೊದಲು ಕೆಎಸ್ಆರ್ಟಿಸಿ ಡಿಪೋವನ್ನು ಪುನಃ ತುಮಕೂರಿಗೆ ವರ್ಗಾಯಿಸಿರುತ್ತೇನೆ. ಅದೇ ರೀತಿ ತುಮಕೂರಿನ ಎಆರ್ಟಿಒ ಕಚೇರಿಯಿಂದ ಮಧುಗಿರಿಯ ಎಆರ್ಟಿಒ ಕಚೇರಿಗೆ ಶಿರಾ ತಾಲೂಕಿಗೆ ಸಂಬಂಧಿಸಿದ ಸಾರಿಗೆ ಇಲಾಖೆಯ ಕೆಲಸಗಳನ್ನು ವರ್ಗಾಯಿಸಿದ್ದರು. ನನ್ನ ಗಮನಕ್ಕೆ ಬಂದ ಕೂಡಲೇ ಸಾರಿಗೆ ಸಚಿವರೊಡನೆ ಚರ್ಚಿಸಿ ಮತ್ತೆ ತುಮಕೂರಿಗೆ ವರ್ಗಾಯಿಸಿರುತ್ತೇನೆ. ಶಿರಾ ತಾಲೂಕಿನಾದ್ಯಂತ ಈಗಾಗಲೇ ಗ್ರಾಮೀಣ ಪ್ರದೇಶಗಳ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಕೋಟ್ಯಾಂತರ ರೂಗಳನ್ನು ಅನುದಾನ ತಂದಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಈ ಶಕ್ತಿ ಕೊಟ್ಟಿದ್ದು ನೀವು. ಈಗಾಗಲೇ ನನ್ನ ಸ್ನೇಹಿತ ಪ್ರಸ್ತಾಪ ಮಾಡಿದ, ಈಗ ತಾನೇ ನಾನು ಇನ್ನೊಂದು ಅನುಭವವನ್ನ ಸಿರಾದಲ್ಲಿ ನಾನೇ ತಂದಂತ, ನಾನೇ ಎ ಪಿ ಎಂ ಸಿ ಅಧ್ಯಕ್ಷನಾಗಿದ್ದಾಗ ಬಿಟ್ಕೊಟ್ಟ ಜಾಗವನ್ನು ಆಸ್ಪತ್ರೆಗೆ, ಬಹುಶಃ ಅವತ್ತು ನನ್ನ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಈ ಆಸ್ಪತ್ರೆ ಇಷ್ಟು ದೊಡ್ಡದಾಗಿ ಬೆಳೀತದೆ, ಇಷ್ಟು ದೊಡ್ಡದಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸ್ತದೆ ಅನ್ನೋದನ್ನು ನಾನು ನೋಡಿರಲಿಲ್ಲ. ಇವತ್ತು ಆಸ್ಪತ್ರೆಗೆ ನಾನು ರೋಗಿಗಳಿಗೆ ಹಣ್ಣು ವಿತರಣೆ, ರಕ್ತ ದಾನ ಮಾಡತಕ್ಕಂಥ ಯುವಕರಿಗೆ ಪ್ರೋತ್ಸಾಹ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಾಡದಂಥ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಅಲ್ಲಿ ಹೋದಾಗ ನನಗೆ ನಿಜವಾಗ್ಲೂ ಬಹಳ ಇದೆ ಹೊಡೆತಿರುವಾಗ, ಯಾಕೆಂದ್ರೆ ಅಲ್ಲಿ ಕೂತ್ಕೊಳ್ಳೋಕೆ ಒಳಗಡೆ ಎಲ್ಲೂ ಜಾಗ ಇಲ್ಲ. ಆ ಸಾವಿರಗಳು, 2,000, 1,000, 3,000 ಜನ ಒಂದು ದಿವಸ ಅಲ್ಲಿ ಕಾಯ್ತಾ ಇದ್ದಾರೆ, ಕೂತಿದ್ದಾರೆ, ಬೆಳಿಗ್ಗೆ 4 ಗಂಟೆಗೆ ಬಂದಿದ್ದಾರೆ. ನಾನೆಲ್ಲ ವಿಚಾರಿಸ್ತೆ, 4 ಗಂಟೆಗೆ ಬರ್ಬೇಕು ಸರ್, ಡಾಕ್ಟರ್ಗಳು ಕಮ್ಮಿ, ಈಗಿರೋ ಡಾಕ್ಟರ್ಗಳು ಸಾಲಲ್ಲ, ಜನ ನೋಡಿ. ನಾನು ಹೋಗೋದಕ್ಕೆ ದಾರಿ ಬಿಡದಂತ ಪೊಲೀಸ್ನವರು ಇದ್ರು ಸಹ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಆರೋಗ್ಯದ ಕಾಳಜಿ ವಹಿಸಿ ನಾವೇನು ಹಿಂದೆ ಆಡಳಿತದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಆದ್ಯತೆ ಕೊಟ್ಟಿದ್ವಿ, ಈ ರೀತಿ ಅಂತಹ ಆದ್ಯತೆ ಇವತ್ತು ಶಿರಾದಲ್ಲಿ ಒಂದು ಟ್ರಾಮಾ ಸೆಂಟರ್, ಆಕ್ಸಿಡೆಂಟ್ ಸೆಂಟರ್ ತಂದ್ವಿ, ಆಸ್ಪತ್ರೆ ಜನರಲ್ ನೂರು ಹಾಸಿಗೆಗಳ ಆಸ್ಪತ್ರೆ ತಂದ್ವಿ, ನಂತರ ಇವತ್ತು ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆ ಇನ್ನು ಉದ್ಘಾಟನೆಗೆ ಕಾಯ್ತಾ ಇದೆ, ಅಲ್ಲಿ ಸಹ ಡಾಕ್ಟರ್ಗಳು ಬರಬೇಕು. ಬಹುಶಃ ಸಾಲದಾಗ್ತದೆ ಇವೆಲ್ಲ ಸೇರಿ, ಇವೆಲ್ಲಕ್ಕೂ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸತಕ್ಕಂಥ ಜನ ಅವರ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ. ಅದಕ್ಕೇನು ನನ್ನ ಆಸೆ ಇವತ್ತು ಒಂದು ಹುಟ್ಟಿದೆ, ಶಿರಾದಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಮಾಡಬೇಕು. ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆ ಆಗಿದೆಯೋ ಅದೇ ಮಟ್ಟದ ಲೆಕ್ಕದಲ್ಲಿ ಇವತ್ತು ಶಿರಾ ತಾಲೂಕಲ್ಲಿ, ಶಿರಾ ನಗರದಲ್ಲಿ ಇವತ್ತು ನಗರ ಆಗಿದೆ, ಪಟ್ಟಣದ ಜನಸಂಖ್ಯೆ ಹೆಚ್ಚಾಗಿದೆ, 1 to 3 ಹೆಚ್ಚು ಬೆಳೆದಿದೆ. ಹಳ್ಳಿಗಳೆಲ್ಲ ಜನ ಬಂದು ಹೋಗೋದಕ್ಕೆ, ಪಟ್ಟಣದ ವಾಸಿಗಳಿಗೆ ಎಲ್ಲ ಬಂಧುಗಳಿಗೆ ಅನುಕೂಲ ಆಗೋದಕ್ಕೆ ಒಂದು ಜಿಲ್ಲಾ ಆಸ್ಪತ್ರೆ ಬೇಕು. ಮತ್ತೆ ಯಾಕೆ ಬರುತ್ತೆ ಜಿಲ್ಲಾ ಆಸ್ಪತ್ರೆ? ನಾವು ಈ ಶಿರಾವನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲೇಬೇಕು. ಇವತ್ತು ನನಗೆ ನಿಜವಾಗ್ಲೂ ಬಲವಾದ ಒತ್ತಡ ಪ್ರಭಾವ ಮನಸ್ಸಿನ ಮೇಲೆ ಆಗಿದೆ, ಈ ಕಾರ್ಯವನ್ನ ನಾನು ಮಾಡಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇನೆ. ಶಿರಾ ನಗರ
ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಕೇಂದ್ರವಾಗಿ ಆಗೋದನ್ನೇ ನಾವು ಗುರಿಯಾಗಿ ಇಟ್ಟುಕೊಂಡು ಇವತ್ತು ಎಲ್ಲ ಇಲಾಖೆಗಳ ಕಚೇರಿಗಳನ್ನು ತೆರೆದಿದ್ದೆ. ಕೆಎಸ್ಆರ್ಟಿಸಿ ಡಿಪೋ ಬಂದಿದೆ, ಎರಡು ರಾಷ್ಟ್ರೀಯ ಹೆದ್ದಾರಿಯಾಗಿದೆ, ಎಲ್ಲ ಕಡೆ ಟಾರ್ ರಸ್ತೆ ಸಿಮೆಂಟ್ ರಸ್ತೆಗಳಾಗಿದೆ. ಕೆಎಸ್ಆರ್ಟಿಸಿ ಡಿಪೋ ಆಗಿದೆ, ಆರ್ಟಿಒ ಆಫೀಸ್ ಮೊನ್ನೆ ಮಧುಗಿರಿಗೆ ಹೋಗ್ಬಿಟ್ಟಿತ್ತು, ಆದೇಶನೂ ಆಗ್ಬಿಟ್ಟಿತ್ತು. ಸ್ಥಿರಾ ತಗೊಂಡೋಗಿ ಮಧುಗಿರಿಗೆ ಆರ್ಟಿಒ ಕಚೇರಿಗೆ ಮಕ್ಕಳ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಫ್ರೀ ಪಾಸ್ ಇರ್ಬೋದು, ಇಂಥವೆಲ್ಲದನ್ನ ತಗೊಳ್ಳೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ನು KSRTC ಡಿಪೋ ದುರ್ಗಕ್ಕೆ ಹೋಗಿತ್ತು, ಆಡಳಿತ ದುರ್ಗಕ್ಕೆ ಹೋಗಿತ್ತು, ಚಿತ್ರದುರ್ಗಕ್ಕೆ. ಅದನ್ನು ಬದಲಾಯಿಸಿ ತಂದ ಹಾಗೆ ಒಂದೇ ದಿವಸದಲ್ಲಿ ನಾನು ನಮ್ಮ ಸಾರಿಗೆ ಸಚಿವರನ್ನು ಕಂಡು ಭೇಟಿ ಮಾಡಿ ಅವತ್ತೇ ಸಹ ಒಂದು ಆದೇಶವನ್ನು ಮಾಡಿಸ್ಕೊಂಡೆ. ಹಾಗಾಗಿ ಇವತ್ತು ನಾವು ಮಧುಗಿರಿಗೆ ಹೋಗಬೇಕಾಗಿಲ್ಲ, ತುಮಕೂರು ಕೇಂದ್ರದಲ್ಲೇ ಮಾಡ್ಕೋಬಹುದು, ಶಿರಾದಲ್ಲಿ ಕ್ಯಾಂಪ್ಗಳು ಮಾಡಿಸ್ಬೋದು, ಎಲ್ಲ ರೀತಿಯ ಅನುಕೂಲಗಳನ್ನು ತಗೋಬಹುದು. ಈ ರೀತಿ ಇವತ್ತು ತಾಲೂಕು ಕೇಂದ್ರ ಆಗಿದ್ದು ನಾನು ಚಿಕ್ಕ ವಯಸ್ಸಿನಲ್ಲೆಲ್ಲ ಒಂದು ಸ್ವಲ್ಪ ಹಳೆ ಬಸ್ ಸ್ಟ್ಯಾಂಡ್ ಸುತ್ತ ನಗರ ಪಟ್ಟಣ ಶಿರಾ ಟೌನು ಅನ್ನೋ ವಾತಾವರಣ ನೋಡಿದ್ದೆ. ಇವತ್ತು ಶಿರಾ ಬೆಳೆದಿದೆ, ಶಿರಾದ ವ್ಯಾಪ್ತಿ ಜಾಸ್ತಿ ಆಗಿದೆ, ಶಿರಾದ ಎಲ್ಲ ಅನುಕೂಲಗಳು ಸವಲತ್ತುಗಳು ಸರ್ಕಾರಿ ಸವಲತ್ತುಗಳು ಎಲ್ಲ ಇಲ್ಲೇ ಸಿಗುವಂತ ರೀತಿಯಲ್ಲಿ ಮಾಡೋದ್ರ ಜೊತೆಗೆ ನಾವು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನವನ್ನು ಇವತ್ತು ನಾನು ಮಾಡಿದ್ದೇನೆ. ಅದರಲ್ಲಿ ಇವತ್ತಿನಿಂದಲೇ ನಾನು ಆ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಕಾರ್ಯೋನ್ಮುಖನಾಗುವಂತ ಉದ್ದೇಶ ಇಟ್ಟುಕೊಂಡಿದ್ದೇನೆ. ಹಾಗಾಗಿ ಇವತ್ತು ಸಹ ನಾವಿನ್ನು ಸರ್ಕಾರ ನಮ್ಮದೇ ಇದೆ. ಇವತ್ತೆಲ್ಲ ನೀವು ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತೇ ಈಗಿರುವ ಮುಖ್ಯಮಂತ್ರಿ ನಾಳೆ ಏನಾಗ್ತಾರೋ ಗೊತ್ತಿಲ್ಲ, ನಾಡದ್ದೇನಾಗ್ತಾರೋ ಗೊತ್ತಿಲ್ಲ. ರಾಜಕೀಯ ಕುತಂತ್ರ ತಂತ್ರಗಾರಿಕೆ ಹಣ ದುಡ್ಡು ಅಧಿಕಾರ ಹಣ ಮತ್ತು ಒಂದ್ ಕಡೆ ಅಧಿಕಾರ ಇವೆರಡಕ್ಕೆ ಶಾಸಕರನ್ನ ಬೀದಿ ಪಾಲಾಗಿ ಮಾಡಿ ದನಕರುಗಳನ್ನ ಮಾರಾಟ ಮಾಡಿದ ರೀತಿಯಲ್ಲಿ ಮಾರತಕ್ಕಂತ ದಂಧೆ ಶುರುವಾಗಿದೆ. ಸುಮಾರು 15 ಜನ ಶಾಸಕರು ಇವತ್ತು ವ್ಯಾಪಾರಕ್ಕೊಳಗಾಗಿದ್ದಾರೆ, 15 ಜನಕ್ಕೆ ಅದೆಷ್ಟು ಕೋಟಿ ಸುರಿದಿದ್ದಾರೋ ಅದೆಷ್ಟು ಕೋಟಿ ಹಂಚಿದಾರೋ ಅವರಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು 15-20 ದಿವಸದಲ್ಲಿ ಅವ್ರಿಗಾಗಿ ಎಷ್ಟು ಹಣ ಖರ್ಚು ಮಾಡಿದ್ದಾರೆ. ಒಬ್ಬೊಬ್ಬನಿಗೆ ಒಂದೊಂದು ಸ್ಪೆಷಲ್ ಫ್ಲೈಟ್ ಬಾಂಬೆಗೆ, ಖಾಸಗಿ ವಿಮಾನಗಳು ಒಬ್ಬನಿಗೆ ಒಂದು ವಿಮಾನ, ಒಬ್ಬೊಬ್ಬನಿಗೆ ಒಂದು ಸಾರಿ ಹೋಗೋಕೆ ಬರೋಕೆ ನಾವು ಆಕ್ಚುಲಿ ಸೈಕಲ್ ಓಡಾಡಕ್ಕೆ ಇನ್ನೂ ಕಷ್ಟ ಆಗಿದೆ. ಅಂಥವರು ಇವತ್ತು ಬಸ್ಗಳಲ್ಲ ಕಾರುಗಳಲ್ಲ ಟ್ರೈನ್ನಲ್ಲ ಅದು ಹತ್ತಿರದಲ್ಲೇ ಇರೋ ಪಕ್ಕದ ಬಾಂಬೆಗೆ ಇದ ಎಷ್ಟು ಬಸ್ ಹೋಗ್ತವೆ ಬಾಂಬೆಗೆ, ಮುಂಬೈಗೆ ಎಷ್ಟು ಬಸ್ ಹೋಗ್ತವೆ. ಆದ್ರೆ ಇವತ್ತು ಅವರನ್ನ ಗೌರವಪೂರ್ವಕವಾಗಿ ಆದರ ಪೂರ್ವಕವಾಗಿ ಹಣ ಮತ್ತು ಅಧಿಕಾರಕ್ಕಾಗಿ ಮಾರ್ಕೊಂಡಂತಹ ಮುಟ್ಟಾಳರಿಗೆ ಸ್ಪೆಷಲ್ ಫ್ಲೈಟ್ ಕೊಡ್ತಕ್ಕಂಥ, ಕಳ್ಳರಿಗೆ ಸ್ಪೆಷಲ್ ಫ್ಲೈಟ್ ಕೊಡ್ತಕ್ಕಂಥ. ಇವರು ಜನ ಉದ್ಧಾರ ಮಾಡೋಕ್ಕೆ MLA ಮಾಡಿದ್ರ, ಜನರ ಸೇವೆ ಮಾಡೋದಕ್ಕೆ MLA ಮಾಡಿದ್ರ. ಉದಾಹರಣೆಗೆ ಯಾರು ಬೇಡ, ನಾನೇ ಇದ್ದೀವಿ. ಸುಮಾರು 4-5 ಜನ ಎಕ್ಸ್ MLAಗಳು ಸಿಟ್ಟಿಂಗ್ MLAಗಳು ನನ್ನ ಹತ್ರ ಬಂದು ಮೊನ್ನೆ ದಿವಸ ಬಂದು ಯಾರು ಜಗದೀಶ್ ಶೆಟ್ಟರ್ ಫೋನ್ ಮಾಡೋದಕ್ಕೆ ವಿನಂತಿ ಮಾಡ್ತಾರೆ ಫೋನ್ನಲ್ಲಿ. ಜಗದೀಶ್ ಶೆಟ್ಟರ್ ಸತ್ಯಣ್ಣ ಒಳ್ಳೆ ಅವಕಾಶ ಇದೆ, ಒಳ್ಳೆ ಭವಿಷ್ಯ ಇದೆ ನಿಮಗೆ, ಅಲ್ಲೇ ಅವಕಾಶ ಕೊಟ್ಟಿಲ್ಲ, ನೀವು ಮಂತ್ರಿ ಆಗಬೇಕಾಗಿತ್ತು, ಸೀನಿಯರ್ ಲೀಡರು ಖಂಡಿತ ಅನ್ಯಾಯ ಆಗಿದೆ ನಿಮಗೆ ಅಂತ ನನ್ನ ಸಿಂಪತಿಗೆ ಇಳಿಸ್ಕೊಳಕ್ಕೆ ನನ್ನನ್ನು ಪ್ರಚೋದನೆ ಮಾಡೋದಕ್ಕೆ ನನಗೆ ಉತ್ಸಾಹ ತುಂಬೋದಕ್ಕೆ
ನಾವು ಎಷ್ಟು ಕೋಟಿ ಖರ್ಚು ಮಾಡಿದ್ರು ನೀವು ಚುನಾವಣೆಗೆ ಖರ್ಚು ಮಾಡ್ತೇವೆ, ಮಂತ್ರಿಗಿರಿ ಕೊಡ್ತೇವೆ, ಎಲ್ಲ ರೀತಿಯ ವಿಷಯಗಳನ್ನ ಮುಂದಿನ ಸೀಟ್ ಕೊಡ್ತೇವೆ, ನೀವನ್ನ ತಗೊಳ್ಳಿ, ನಿಮ್ಮ ಮಗನನ್ನ ಕೊಡ್ರಿ. ಬಾಯ್ಬಿಟ್ಟು ಹೇಳ್ತೇವೆ ಅವರೇ, ಯಾರನ್ನ ಕ್ಯಾಂಡಿಡೇಟ್ ಆಗಲಿ ನಾವು ಸೀಟ್ ಕೊಡ್ತೇವೆ ಅನ್ನ ಮಾತುಗಳನ್ನ ಹೇಳ್ತಕ್ಕಂತ ಒಬ್ಬ ಹೇಳಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದೆ, ಬರ್ತಾ ಇದೆ. ಇವತ್ತು ಯಾರಿಗೆ, ಜನಕ್ಕೆಲ್ಲ ಗೊತ್ತಿದೆ, ಯಾರಿಗೆ ಗೊತ್ತಿಲ್ಲ ಇವತ್ತಿನ ಕಳ್ಳಾಟ? ಇದು ಕಳ್ಳಾಟ ಅಂತಲಾದ್ರೂ ಗೊತ್ತಾಗಿದೆಯಾ ಇಲ್ವಾ? ಮಾಧ್ಯಮಗಳಲ್ಲಿ ಅವರನ್ನ ಇಂದ್ರ ಚಂದ್ರ ನಮ್ಮ ವಿರೂಪಾಕ್ಷಪ್ಪನ ಬರೀತಾರೆ, ಇಂದ್ರ ಚಂದ್ರಗಳು, ಇವ್ರ ಇಂದ್ರಗಳ ಚಂದ್ರಗಳ ಹೇಳಿ ವಿರೂಪಾಕ್ಷ ಇವಿ ಮಣ್ಣಿನ ಮಗನಾಗಿ ಈ ಭಾರತ ದೇಶ ಎಲ್ಲಾದರೂ ಖಂಡಿತ. ಇವತ್ತು ವ್ಯಾಪಾರಕ್ಕೆ ಸೇಲ್, ಈ ಕಡೆ ಎಸೆಯೋದು ದುಡ್ಡ, ಈ ಕಡೆ ಎಳ್ಕೊಳ್ಳೋದು ಏರೋಪ್ಲೇನ್ ಸ್ಪೆಷಲ್ ಫ್ಲೈಟ್ ಹತ್ಸೋದು ಬಾಂಬೆ ತುಂಬಿಸಿ ಅವನಿಗೆ ಪಿನ್ಗಳು ಇಲ್ಲೆಲ್ಲ ಹಾಕವ್ರೆ ಏನು ಆಗಿಲ್ಲ. ಅದ್ರ ಹಿಂದಿನ ದಿವಸ ನಾನು ಅವರು ಕೂತ್ಕೊಂಡು ಮಾತಾಡಿದ್ದೀವಿ, ಅದ್ರ ಹಿಂದಿನ ದಿವಸ ವಿಧಾನಸೌಧದ ವರಾಂಡದಲ್ಲಿ, ಹೊರಭಾಗಲಲ್ಲಿ, ಹೊರ ಆವರಣದಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ತಿಂತ ನಾನು ಟೀ ಕುಡಿದು ಇಬ್ಬರು ಮಾತಾಡ್ಕೊಂಡು ಶ್ರೀಮಂತ ಪಾಟೀಲ್. ಯಾವುದ್ರ ಶ್ರೀಮಂತ ಅವನು? ಯಾವುದರಿಗೆ ಶ್ರೀಮಂತ? ದುಡ್ಡು ಹುಡುಗಿಯದ್ರಿಗೆ ಶ್ರೀಮಂತ? ಹುಟ್ಟಿದ ತಾಯಿಗೆ ಮೋಸ ಮಾಡೋದ್ರಲ್ಲಿ ಶ್ರೀಮಂತ, ತಾಯಿಗೆ ವಂಚನೆ ಮಾಡೋದ್ರಲ್ಲಿ ಶ್ರೀಮಂತ. ಜನಗಳು ಮತ ಕೊಟ್ಟ ಜನಗಳು ಯಾವ ಪಕ್ಷ ತತ್ನಾಣಕ್ಕೆ ಎಲೆಕ್ಷನ್ಗೆ ಸ್ಥಿತಿ ಆಗ್ತದೆ? ಬೈ ಎಲೆಕ್ಷನ್ ಇನ್ನು 15 ದಿವಸ ತಿಂಗಳಿಗೆ ಎಲೆಕ್ಷನ್ ಮಾಡ್ಬೇಕು, ನೀವು ಓಟ್ ಹಾಕ್ಬೇಡ್ರಿ ಅಂತ ಅಧಿಕೃತ ಅಂತ ಅಭ್ಯರ್ಥಿ ಅಂತ ಶಾಸಕನನ್ನು ನಾವು ಪಡ್ಕೊಂಡ್ವಿ. ನಮ್ ದುರದೃಷ್ಟ ಏನು ಮಾಡಲಿಲ್ಲ, ನಮಗಲ್ಲ ನಿಮಗಲ್ಲ ಆ ಪಕ್ಷದ ಮುಖಂಡರಿಗೆ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಜೊತೆಗಿದ್ದಾರೆ, ಬಂದವರು ಇಲ್ಲಿ ಮಾರಣ್ಣು ಪಾಪ ಬಹಳ ವರ್ಷದಿಂದ ಒಂದು ಹಿಂದುಳಿದ ವರ್ಗದ ವ್ಯಕ್ತಿಯವರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಜೋಬನಗಳು ದುಡ್ಡು ಖರ್ಚು ಮಾಡಿಕೊಂಡು ಆ ಮಯ ಓಡಾಡಿದೆ. ಎಲ್ಲಾದರೂ ಒಂದು ಕಡೆ ಗುರುತಿಸೋಂಗೆ ಅವರ ಹೆಸರು, ನನ್ನ ಬಂದರೆ ನನ್ನ ರೂಮಿಗೆ ಬಂದರೆ ಬೆಡ್ರೂಮ್ ಇರ್ತೀನಿ, ನನ್ನ ಹಾಸಿಗೆ ಮೇಲೆ ಕುಂಡಿಸ್ಕೊತೀನಿ, ಮಾತಾಡ್ತೀನಿ, ಕೇಳ್ತೀನಿ, ನಾನೇನು ಕೈಲಾಗೋದು ಎಲ್ಲ. ಆದರೆ ಆ ಮನುಷ್ಯನ ನೋಡೋಕೆ ಕೈಗೆ ಸಿಕ್ತಿದ್ರು ಎರಡು ಬಾಗಿಲು, ಹಿಂದೊಂದು ಮುಂದೆ ಮುಂದೆ ಬಾಗಿಲು ಬಂದ್ರೆ ಹಿಂದೆ ಹೋದ್ ಈ ಕೆಲವು ಈ ನಮ್ಮ ರವಿ ಅಂತ ಕ್ಯಾಂಡಿಡೇಟ್ಗಳು ನಮ್ಮ ಕುಳ್ಳ ರವಿ ಅಂತೀವಲ್ಲ ಆ ರವಿ ಅಂತಾರು ಇತ್ಲು ಬಾಗ್ಲಿಗೆ ಹೋಗ್ಯಾರೆ. ಯಾಕೆಂದ್ರೆ ಅವ್ರಿಗೆ ಒಳಗೆ ಹೊರಗೆ ಇತ್ಲು ಬಾಗ್ಲಾಗ ಹೋದ್ರು ಅಲ್ಲೂ ಇಲ್ಲ ಸಿಕ್ಕಲ್ಲ. ಇಂಥ ರಾಜಕಾರಣಿಗಳನ್ನ ದೂರ ಇಡಿ ಅಷ್ಟೇ, ಯಾಕೆಂದ್ರೆ ನಿಮ್ಮ ಭವಿಷ್ಯಕ್ಕೆ ನನ್ನ ಭವಿಷ್ಯಕ್ಕಲ್ಲ. ದೇವರು ನನಗೆ ಸಾಕು, 3 ಸಾರಿ MLA ಆಗ್ತಕ್ಕಂಥ ಅದೃಷ್ಟ ಅವಕಾಶ ನಿಮ್ಮೆಲ್ಲರ ಕೃಪೆಯಿಂದ ಇವತ್ತು ನನಗೆ ಸಿಕ್ಕಿದೆ, ನಾನು ಧನ್ಯ. ಇವತ್ತು ನನ್ನ ಜನ್ಮದಿನದ ದಿವಸ ನೀವೆಲ್ಲ ಶ್ರಮ ಪಟ್ಟು 100 ವರ್ಷ ಬಾಳಿ ಅಂತ ನನ್ನನ್ನು ಆಶೀರ್ವಾದ ಮಾಡಿದ್ದೆ. ಒಂದು ಆ ಜೀವನದಲ್ಲಿ ಇದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಹಾಗಾಗಿ ಇವತ್ತು ಇಂತಹ ಒಂದು ಕಾರ್ಯಕ್ರಮ ರೂಪಿಸಿಕೊಂಡು ಇಷ್ಟೊಂದು ಜನ ಆತ್ಮೀಯವಾಗಿ, ನಾನು ಯಾರಿಗೂ ಕೇಳಿಲ್ಲ ಕರೆದಿಲ್ಲ, ಖಂಡಿತ ನಾನು ಒಬ್ಬರಿಗೆ ಒಂದು ಫೋನ್ ಮಾಡಿಲ್ಲ, ಒಬ್ಬರಿಗೆ 10 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಇವು ನಾಲ್ಕು ನನ್ನ ಹಣೆಗೂ ನಮ್ಮ ತಾಯಿಯ ಹಣೆಗೂ 10 ಪೈಸೆ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ JDS ತಾಲೂಕು ಅಧ್ಯಕ್ಷರಾದ ಆರ್ ಉಗ್ರೇಶ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ, JDS ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಮುದಿಮಡು ರಂಗಸ್ವಾಮಿ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಸತ್ಯಪ್ರಕಾಶ್, ಎಪಿಎಂಸಿ ಅಧ್ಯಕ್ಷರಾದ ನರಸಿಂಹೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಮಲ್ಲಣ್ಣ, ಎಪಿಎಂಸಿ ನಿರ್ದೇಶಕರಾದ ಪಂಡೆ ರಾಮಕೃಷ್ಣ, ಲಕ್ಕನಹಳ್ಳಿ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು.
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.